Gianni non t'ha venuto a scuotere. Non, actually, non ci traziona. E allora, Cre, vuole scrivere che è venuto a scuotere. ಅದೇ ಅನ್ಸೋದಲ್ಲ ಅದು ನಿಜಾನೇ. ಯಾಕೆಂದರೆ ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಕೂತೆ, ಅದು 2 ವರ್ಷ ಹೇಳಿತ್ತು ಸಿನಿಮಾ. ಮಧ್ಯದಲ್ಲಿ ಯಾರು ನನಗೆ ಕರಾವಳಿ ಹುಡುಗಿ ಅಂತ ಕೂಡಲೇ ಅವರೊಂದು ಸಿನಿಮಾ ಆಫರ್ ಮಾಡಿದ್ರು ಬಿಟ್ಟರೆ ಬೇರೆ ನನಗೆ ಆಫರ್ಸೇ ಬರಲಿಲ್ಲ. ನಾನು ಬೇರೆಯವ್ರ ಥರ ನಾನು ಒಪ್ಕೊಳ್ಳಿಲ್ಲ, ಈಗ ಮೀಟಿಂಗಲ್ಲಿದೆ ಅಲ್ಲ, ನಾನು ಸುಳ್ಳು ಸುಳ್ಳು ಹೇಳಲ್ಲ. ನಿಜವಾದಾಗ ಆಫರ್ಸೇ ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ಇವತ್ತಿಗೂ ಗೊತ್ತಿಲ್ಲ. ಹೀರೋಗೂ ಇಟ್ಕೊಟ್ಟಿದ್ದೆ, ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡಿದ್ದೆ, ಪಕ್ಕದ ಮನೆ ಹುಡುಗಿ ಥರ ಮಾಡಿದ್ದೆ, ಎಲ್ಲ ಥರ ಕ್ಯಾರೆಕ್ಟರ್ಸ್ಗೂ ನನಗೆ ಅಪ್ರಿಸಿಯೇಷನ್ ಸಿಕ್ಕಿತ್ತು, ಓಡಿತ್ತು ಸಿನಿಮಾಗಳು. ಬಟ್ ಯಾರು ನನ್ನ ಜ್ಞಾಪಿಸ್ಕೊಳ್ಳಿಲ್ಲ. ವಾಸ್ತವ ಏನಂದರೆ, ಇಂಡಸ್ಟ್ರಿ ನಾನು ಕರೀಲಿಲ್ಲ, ನಾನು ಹೋಗಲಿಲ್ಲ ಅನ್ನೋದು ಬಿಟ್ಟರೆ ನಾನಂಗಾನೆ ಎಲ್ಲೂ ಮರೆಯಾಗಿ ಹೋಗಿದ್ದು ಅವೆಲ್ಲ ಇಲ್ಲ. ಸುಳ್ಳು ಸುಳ್ಳೇ ಒಂದು 25 ಪಿಕ್ಚರ್ ಬಂತು, ರಿಜೆಕ್ಟ್ ಮಾಡಿದೆ ಅವೆಲ್ಲ. ನಾನು ಹೇಳಲ್ಲ, ನಿಜವಾದ ಯಾರು ನಾನು ಕರೀಲೇ ಇಲ್ಲ, ಮರೆತೋದ್ರು. ಅಥವಾ ಒಂದು ಪ್ರಾಬ್ಲಮ್ ಇದೆ ಇಂಡಸ್ಟ್ರಿಯಲ್ಲಿ, ಡೈರೆಕ್ಟರ್ ಆದ ತಕ್ಷಣವೇ ಅವ್ನು ಆ್ಯಕ್ಟಿಂಗ್ ಆಫರ್ಸ್ ಕಡಿಮೆ ಆಗ್ಬಿಡುತ್ತೆ, ಬೇರೆಯವ್ರು ಕರೆಯಲ್ಲ. ಅದೊಂದು ಸಣ್ಣದೊಂದು ಪ್ರಾಬ್ಲಮ್ ಇದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದು ಅವರ ಇನ್ಸೆಕ್ಯೂರಿಟಿನೋ, ಅಥವಾ ಯಾರೊಬ್ಬನೂ ಮುಂಚೆ ಹೋಗಿ ಅದಂಗಲ್ಲ ಕಣ ತೆಗೆದು ಹಿಂಗೆ ಅಂತೇನೋ ಆಡಿಸ್ಬಿಟ್ಟು ಕೆಟ್ಟ ಹೆಸರು ಮಾಡ್ಕೊಂಡಿದ್ದೋ ನನಗೆ ಗೊತ್ತಿಲ್ಲ. ಸೊ ಡೈರೆಕ್ಟ್ರು ಅಂದ ತಕ್ಷಣ ಅವನ್ನ ಕರೆಯೋಕ್ಕೆ ಹಿಂಜರಿತಾರೆ. ಆಮೇಲೆ ನಾನು ಇಂಥದೇ ಪಾತ್ರ ಅಂತ ಯಾವತ್ತೂ ಆಟ ಆಡ್ಕೊಂಡು ಕೂತಿಲ್ಲ. ನನಗೆ ಸೀರಿಯಸ್ ಆದರೂ ಸರಿ, ಕಾಮಿಡಿ ಆದರೂ ಸರಿ, ಏನಾದರೂ ಸರಿ, ಬಟ್ ಇಟ್ ಶುಡ್ ಬಿ ಇಂಪಾರ್ಟೆಂಟ್ ಫಾರ್ ದ ಫಿಲ್ಮ್. ಏನೋ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಹೋಗಿ ನಾನು ಆ್ಯಕ್ಟ್ ಮಾಡೋಕೆ ರೆಡಿ ಇಲ್ಲ. ಹಾಗಾಗಿ ಅವ್ರಿಗೆ ಅನಿಸಿಲ್ವ ಯಾವುದಕ್ಕಾದ್ರೂ ಕಾಸ್ಟ್ ಮಾಡಬೇಕು ಅಂತ. ಈಗ ಸಡನ್ನಾಗಿ ಅನಿಸ್ಬಿಟ್ಟು ಎಲ್ಲ ಬೇಕಾದ ಫೀಚರ್ಗಳು ಫೋನ್ ಬರ್ತಾಯಿದೆ ಇವಾಗ ನನಗೆ. ನಾನೇನು ಅದಕ್ಕೆ ಎಕ್ಸ್ಟ್ರಾ ಪ್ರಯತ್ನ ಸತ್ಯವಾಗಲೂ ಮಾಡಿಲ್ಲ, ಅದಾಗ ಅದೇ ಬರ್ತಾಯಿದೆ. ಆವಾಗ ಬರಲಿಲ್ಲ, ಅಷ್ಟೇ ವಾಸ್ತವ. ಈ ಹಳೆಯ ಇಂಡಸ್ಟ್ರಿ, ಈಗಿನ ಇಂಡಸ್ಟ್ರಿ ಅನ್ನೋದಕ್ಕೆ 50-60% ಹಳೆ ಪ್ರೊಡ್ಯೂಸರ್ಸ್ ಹೊಟ್ಟೆ ಹೋದರು, ಯಾರು ಸಿನಿಮಾ ಮಾಡ್ತಾಯಿಲ್ಲ. ಹೆದರಿಕೆ ಬಂದ್ಬಿಡ್ತು ಎಲ್ಲರಿಗೂ, ಏನು ಸಿನಿಮಾ ಮಾಡೋದು ಅಂತ. ಕೈ ಹಾಕಿ ಹಾಕಿ ಕಳೀತಾ ಇದ್ದರೆ ಯಾರಿಗೂ ಧೈರ್ಯ ಬರಲ್ಲ. ಹೊಸ ಪ್ರೊಡ್ಯೂಸರ್ ಸೆಟಪ್ ಬಂದಿದೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಒಂದೇನಂದರೆ, ನಾವು ಈಗ ಒಂದು 10 ಇಯರ್ಸ್ ಬ್ಯಾಕ್ ತೊಳಕ್ಕೆ ಹೋದರೆ ಮಲ್ಟಿಪ್ಲೆಕ್ಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಸೊ ನೀವು ಫಾರ್ಮುಲಾ ಸಬ್ಜೆಕ್ಟೇ ಮಾಡಬೇಕಾಗಿತ್ತು. ಸ್ಟಾರ್ನೇ ಇಟ್ಕೋಬೇಕು, ಫೈಟೇ ಮಾಡಬೇಕು, ಡ್ಯಾನ್ಸೇ ಮಾಡಬೇಕು, ಇಷ್ಟು ಸಾಂಗೇ ಇರಬೇಕು ಸಿನಿಮಾಗೆ, ಇವೆಲ್ಲ ಇತ್ತು. ಇವತ್ತು 1.5 ಗಂಟೆ ಪಿಕ್ಚರೆಲ್ಲ ಮಾಡ್ತಾಯಿದ್ದಾರೆ. ಅದು ಮಲ್ಟಿಪ್ಲೆಕ್ಸ್ಗೆ ಒಂದು ಸ್ಪೆಷಲ್ ಕ್ಯಾಟಗರಿ ಅಂತಂದರೆ, ಅಲ್ಲಿ ನೋಡೋ ಜನನೇ ಬೇರೆ, ಬರೋ ಜನನ ಬೇರೆ. ಅದೊಂದು ಸತ್ಯ ಕೂಡ ಒಂದು ಮಟ್ಟಕ್ಕೆ. ಅಲ್ಲಿಗೆ ಸಿನಿಮಾ ಮಾಡಿದ್ರು ಕೂಡ ಇವತ್ತು ನೀವು ಚಿತ್ರದಿಂದ ದುಡ್ಡು ಎತ್ಬೋದು, ಒಳ್ಳೆ ಸಿನಿಮಾಗಳು ಮಾಡ್ಬೋದು ಅಂತ ಪ್ರೂವ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಾವು ಮುಂಚೆ ಸಜೆಸ್ಟ್ ಮಾಡ್ತಾ ಇದ್ದಾಗ ಇದು ಯಾರು ಸರ್ ಅರ್ಥಾಗತ್ತೆ, ಇದೇನು ಸರ್ ಅಂತೆಲ್ಲ ಅಂತ ಇದ್ದಿದ್ದು, ಇವತ್ತು ಹೊರಟೋಯ್ತು. ಇವತ್ತು ಪ್ರತಿಯೊಬ್ಬ ಹುಡುಗನು ಪ್ರಶ್ನೆ ಮಾಡ್ತಾನೆ, ಅಷ್ಟು ಇಂಟೆಲಿಜೆಂಟ್ ಆಡಿಯನ್ಸ್ ಇದ್ದಾರೆ. ಸೊ ಇವಾಗ ನನ್ನ ಪ್ರಕಾರ ಒಳ್ಳೆ ಕಥೆಗಳನ್ನ ಮಾರೋ ಸಮಯ. ಅಂದರೆ ಮುಂಚೆನೂ ಹೇಳ್ತಾ ಇದ್ದೆ, ರೈಟ್ರು ಯಾವತ್ತೂ ಬಡತನ ಬರಲ್ಲ, ಕಷ್ಟ ಬರುತ್ತೆ ಅಷ್ಟೇ, ಬಡತನ ಪರ್ಮನೆಂಟ್ ಆಗಿರಲ್ಲ. ಬಿಕಾಸ್ ಯಾವತ್ತೋ ಒಂದು ದಿನ ಬರುತ್ತೆ, ಅವತ್ತು ಕಂಟೆಂಟ್ ಸೆಲ್ಸ್ ಅಂತ. ಇವತ್ತು ಆ ದಿನ ಶುರುವಾಗಿದೆ. ಇಫ್ ಯು ಹ್ಯಾವ್ ಕಂಟೆಂಟ್ ವಿತ್ ಯು, ಇಟ್ ಸೆಲ್ಸ್. ಆ ಕಂಟೆಂಟ್ನ ನೀವು ನಂಬ್ಕೋಬೋದು. ಕೋಟಿಗಟ್ಟಲೆ ಕೂಡ ರೆಡಿ ಆಗಿದ್ದಾರೆ ಪಿಕ್ಚರ್ಗಳು, ಸ್ಕ್ರಿಪ್ಟ್ಗಳಿಗೆ. ಆ ಲೆವೆಲ್ಗೆ ಇವಾಗ ಬರ್ತಾ ಇದೆ ಇಂಡಸ್ಟ್ರಿ. ಇದು ನಿಜವಾದ ಬೆಳವಣಿಗೆ ಅಂತ ನನಗನ್ಸುತ್ತೆ. ಬಟ್ ಯಾರನ್ನು ನಾವು ಅಳಬ್ರು ಅನ್ನೋದು ಅನ್ಕೊಳ್ಳೋದು ಕೂತ್ಕೊಳ್ಳೋದು ಬೇಡ. ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕು, ಪಾರ್ಕಲ್ಲಿ ಸೀನ್ ತೆಗೆಯಬಾರ್ದು, ಕೆಫೆಲ್ ತೆಗೀರಿ. ಯಾಕಂದರೆ ಲವ್ ಅಂದರೆ ಪಾರ್ಕ್ ಹೋಗ್ಬಿಡ್ತಾ ಇದ್ವಿ ಆವಾಗ. ಈಗ ಅದಿಲ್ಲ ಕಾನ್ಸೆಪ್ಟು. ಯಾವುದೋ ಮಲ್ಟಿಪ್ಲೆಕ್ಸ್ ಹೋಗಿ ಸ್ಟೇರ್ ಕೇಸ್ ಮೇಲೆ ತೆಗೀರಿ, ಅದೇ ಲವ್ ಇವತ್ತು, ಎಲ್ಲ ಓಪನ್ ಓಪನ್ ಇವತ್ತು. ಸೊ ನಾವು ನಮ್ಮ ಟ್ರೆಂಡ್ಗಳನ್ನ ಬದಲಾಯಿಸ್ಕೋಬೇಕು. ಎಮೋಷನ್ ಯಾರು ಬದಲಾಯಿಸಿಲ್ಲ, ಬದಲಾಯಿಸೋಕೆ ಆಗೋದೇ ಇಲ್ಲ. ಅವತ್ತು ಏನಾದ್ರು ಸತ್ರ ಆಳೋರು, ಇವತ್ತು ಅಳ್ತಾರೆ, ಅದೆಲ್ಲ ಏನು ಬದಲಾಗಿಲ್ಲ. ಅವತ್ತಿಗೂ ಕಾಮಿಡಿಗೆ ನಗೋರು, ಇವತ್ತಿಗೂ. ಬಟ್ ಏನನ್ನ ಕಾಮಿಡಿ ಅನ್ಕೊಂತೀರ ಅದು ಡಿಸೈಡ್ ಮಾಡಿ. ಈಗಿನ ಜನ್ರೇಷನ್ಗೆ ಏನು ಬೇಕು, ಅಥವಾ ಅವರ ಬದುಕು, ಅವರ ವಾಟ್ ಟು ಸೇ ಇಂಟರ್ಯಾಕ್ಷನ್ ನೀವು ತಿಳ್ಕೊಂಡ್ರೆ ಇವತ್ತಿಗೂ ಟ್ರೆಂಡಿ ಮೂವೀಸೇ ಮಾಡ್ಬೋದು. ಯಾವುದು ಏನು ಸ್ಪೆಷಲ್ ಅಲ್ಲ, ಹೊಸ್ತಲ್ಲ. ಏನಂದರೆ ಏನೋ ಭಾವನೆಗಳನ್ನು ವ್ಯಕ್ತಪಡಿಸೋ ರೀತಿ ಚೇಂಜ್ ಆಗಿದೆ ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗಿಲ್ಲ. ಸುಮ್ಮನೆ ಎಲ್ಲ ಚೇಂಜ್ ಆಗೋಯ್ತು, ಟ್ರೆಂಡಿಗೆ ಬರೋಲ್ಲ, ಅವೆಲ್ಲ ಸುಳ್ಳು. ಓದ್ಕೊಳ್ಳಿ, ಅಥವಾ ನಿಮಗಿನ್ನ ಚಿಕ್ಕವ್ರ ಜೊತೆ ಸ್ವಲ್ಪ ಬೆರೀರಿ, ಟ್ರೆಂಡು ಅರ್ಥ ಆಗುತ್ತೆ, ಹೊಸಬರು ಥಿಂಕಿಂಗ್ ಏನು ಅನ್ನೋದು ಅರ್ಥ ಆಗುತ್ತೆ. ಏನಿಲ್ಲ, ಆವಾಗ ಸ್ಲೋ ಇವಾಗ ಫಾಸ್ಟ್ ಅಷ್ಟೇ. ನೀವು ಅದನ್ನು ಮಾಡಿಕೊಂಡ್ರೆ
ಸರಿ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಂಡಸ್ಟ್ರಿ ಏನು ಚೇಂಜ್ ಆಗಿಲ್ಲ, ನಮ್ಮ ಥಿಂಕಿಂಗ್ ಸ್ವಲ್ಪ ಚೇಂಜ್ ಆಗಬೇಕು. ಅದು ಮಾತುಗಳ ಇಂಟರ್ಪ್ರಿಟೇಷನ್ ಚೇಂಜ್ ಆಗಿ ಕತ್ತೆಗಳು ಸರ್ ಕತ್ತೆಗಳಲ್ಲಿ ಗಲಾಟೆ ಆಯಿತು. ನಾನು ಯಾಕೆ ಮಾಡಬೇಕಾಯ್ತು ಆ ಪಿಕ್ಚರ್ಗೆ. ನನಗೆ ಕೋತಿಗಳು ಸ್ವಲ್ಪ ಉಳಿಸ್ಕೊಂಡಿದ್ರು ಸಂಬಳ, ಅದನ್ನು ಮಿಸ್ಕ್ಯಾಲ್ಕುಲೇಟ್ ಮಾಡಿದ್ರು. ಅದು ಅವ್ರು ತಪ್ಪಲ್ಲ, ಯಾಕಂದರೆ ನಾನು ಯಾವುದೋ ಒಂದು ಅಮ್ಮ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ, ಅದರಲ್ಲಿ ಜೈ ಜಗದೀಶ್ ಅವರು ಕೂಡ ಆ ಸಿನಿಮಾ ಮಾಡ್ತಾಯಿದ್ರು. ಇಬ್ಬರು ಮ್ಯಾನೇಜರು ಒಬ್ಬರೇ, ಜೈ ಜಗದೀಶ್ವರ ಮ್ಯಾನೇಜರು ಒಬ್ಬರೇ, ಅಮ್ಮ ಮಾಡ್ತಾ ಇದ್ದ ಮ್ಯಾನೇಜರು ಒಬ್ಬರೇ. ಅಲ್ಲಿ ಏನು ಸಂಬಳ ತೊಗೊತಾ ಇದ್ದೀನಿ ಅಂತ ಕೇಳಿದ್ದಾರೆ. ಅವರು ಹೇಳಿದ್ದಾರೆ ಇಷ್ಟು ತೊಗೊತಾ ಇದ್ದಾನೆ ಮೋಹನ್ ಇದರಲ್ಲಿ. ಇವರು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದು ನನಗೆ ಡಿ ರಾಜೇಂದ್ರ ಬಾಬು ಅವರಿಗೆ ಬೇರೆ ಮಾತುಕತೆ ಆಗಿತ್ತು. ಮ್ಯಾನೇಜರ್ ಕೊಡೋದು ಬೇರೆ, ಅವ್ರು ನನಗೆ ಎಕ್ಸ್ಟ್ರಾ ತೆಕ್ಕೊಡೋದು ಬೇರೆ ಅನ್ನೋದು ಪ್ರೊಡ್ಯೂಸರ್ ಹತ್ರ ಬೇರೆ ಮಾತುಕತೆ ಆಗಿತ್ತು. ಅದು ಇವ್ರಿಗೆ ಸಂಬಂಧ ಇರಲಿಲ್ಲ. ಹಾಗಾಗಿ ಆ ಪೇಮೆಂಟಿಗೆ ನಾನು ಕೋತಿಗಳು ಮಾಡೋಕ್ಕೆ ರೆಡಿ ಇರಲಿಲ್ಲ. ಬಲ್ವಂತದಲ್ಲಿ ಮಾಡಿಬಿಟ್ಟೆ. ಮುಗಿದ ಮೇಲೆ ನನಗೆ ಅದೇ ಪೇಮೆಂಟ್ ಕೊಡೋಕ್ಕೆ ಬಂದರು. ನನಗೆ ಇಲ್ಲ ಅಷ್ಟಕ್ಕೆ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮಿಬ್ಬರು ಒಪ್ಪಂದ ಬೇರೆ ಆಗಿತ್ತು ನಿಮಗೆ ಗೊತ್ತಿಲ್ಲ, ಇಲ್ಲ ಇಷ್ಟೇ ಕೊಡೋಕ್ಕೆ ಸಾಧ್ಯ, ಅದಕ್ಕೆ ಮೇಲೆ ಕೊಡೋಕ್ಕಾಗಲ್ಲ, ದೊಡ್ಡ ಗಲಾಟೆ ಆಗೋಯ್ತು. ಅದು ಕತ್ತೆಗಳಿಗೆ ಆ್ಯಕ್ಟ್ ಮಾಡೋಕ್ಕೆ ಕರೆದು ಅವಾಗ ಹೇಳಿದೆ ಕೋತಿಗಳು ಸೆಟ್ಲ್ ಮಾಡು, ಕತ್ತೆಗಳಿಗೆ ಬರ್ತೀನಿ, ಪಿಕ್ಚರ್ ಹಿಟ್ಟಾದರೂ ನನಗೆ ದುಡ್ಡು ಕೊಡಲಿಲ್ವಲ್ಲ ಅಂತಂದೆ. ಏನು ಹೇಳಿದೆ, ಪಿಕ್ಚರ್ ಹಿಟ್ಟಾದ್ರೂ ನನ್ನ ಬ್ಯಾಲೆನ್ಸ್ ಬರಲಿಲ್ವಲ್ಲ ಅಂದೆ. ಅವರು ಪ್ರೆಸ್ಸು ಮೀಡಿಯಾಗಳು ಏನು ಹೇಳಿದ್ರು, ಪಿಕ್ಚರ್ ಹಿಟ್ಟಾಗಿದೆ ನನಗೆ ಕಾಸು ಕೊಡು ಅಂತ ಹಿಡ್ಕೊಂಡ ಅಂತ ಮಿಸ್ಇಂಟರ್ಪ್ರಿಟ್ ಮಾಡಿ ಆ ಸಿನಿಮಾ ನನ್ನ ಕೈ ತಪ್ಪಿತು. ತೊಂದರೆ ಇಲ್ಲ ಬಿಡಿ, ಅವ್ರಿಗೂ ಒಳ್ಳೇದಾಗಲಿಲ್ಲ ಆ ಸಿನಿಮಾ, ಬೇರೆ ಪ್ರಶ್ನೆ. ಬಟ್ ಅದು ಕೈ ತಪ್ಪಿ ಆಚೆ ಕಡೆ ಮೌನಿಗೆ ಕೊಬ್ಬು ಜಾಸ್ತಿ, ಅವನು ದುಡ್ಡು ಜಾಸ್ತಿ ಕೇಳ್ತಾ ಇದ್ದಾನೆ ಸರ್, ಕೊಡ್ತಾ ಇದೆ ಪುಡಗಸಿ 75,000 90,000 ಈಗ ಅವರೆಲ್ಲ ಲಕ್ಷಗಟ್ಟಲೆ ತಗೋತಾರೆ, ನಮ್ಗೆ ಎಲ್ಲಿ ಕೊಡೋರು ಅಷ್ಟು ಪಿಕ್ಚರ್ ಇಟ್ಟಾದ್ರು. ನಾನು ಜಾಸ್ತಿ ಕೇಳ್ತಿರ್ಲಿಲ್ಲ, ಹಳೇದು ಬ್ಯಾಲೆನ್ಸ್ ಇಟ್ಟಿದ್ದಿಲ್ಲಪ್ಪ ಕೊಡು ಅಂದಿದ್ದಕ್ಕೆ ಅದು ಮಿಸ್ಇಂಟರ್ಪ್ರಿಟ್ ಆಗಿ ಮೋನ ಹೆಂಗಂತಾನೆ ಲಕ್ಷಗಟ್ಟಲೆ ಕೇಳ್ತಾನೆ ಪಿಕ್ಚರ್ ಇಟ್ಟಾಗಿದೆ ಕೊಡು ಅಂತಾನೆ ಅಂತೆಲ್ಲ ಹುಟ್ಟಿಸ್ಬಿಟ್ರು. ಅದು ನಾನು ಮಾಡಿದ ತಪ್ಪಲ್ಲ. ಅದಾದಮೇಲೆ ಜಯಶ್ರೀ ದೇವಿ ಅಂತ ಒಬ್ಬರಿದ್ರು, ಮೂರು ಸಿನಿಮಾದ ಅಡ್ವಾನ್ಸ್ ನನ್ನ ಮನೇಲಿತ್ತು, ಎಲ್ಲ ರಾಜೇಂದ್ರ ಪ್ರಸಾದ್ ಸಿನಿಮಾ ಮೂರು ಡಬ್ಬ ಮಾಡಾಕ್ಬಿಟ್ರು, ಪಿಕ್ಚರೇ ಮಾಡಲಿಲ್ಲ, ಏನೇನೋ ಸುದ್ದಿಗಳು ಅದು ಇದು ಮಾಡಿಕೊಂಡು ಅವ್ರದ್ದೇನೋ ಪ್ರೊಫೆಷನಲ್ಲಿ. ಸೊ ಕಂಟಿನ್ಯೂಸ್ ಒಂದು ವರ್ಷ ಮನೇಲಿ ಕೂತ್ಕೊಂಡ್ಬಿಟ್ಟೆ. ಅದು ನನಗಾಗಿದ್ದು ಮೇಜರ್ ನೋವು ಅಂದರೆ ಅದು ನನ್ನ ಲೈಫಲ್ಲಿ ಆಗಿದ್ದು ಮೇಜರ್ ಟರ್ನಿಂಗ್ ಪಾಯಿಂಟ್. ಇದು ಕರ್ನಾಟಕಕ್ಕೆ ಗೊತ್ತು, ಫಸ್ಟ್ ಟೈಮ್ ಸೊಲ್ಯೂಷನ್ ನಾನು ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಇದ್ದೆ, ಅವ್ರ ಬೈಕ್ ಅಂತಲೇ ಇದ್ರು, ನಾನು ಯಾವತ್ತೂ ಮಾತಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಇದು ನಡೆದಂಥ ಘಟನೆ, ಇದು ಮಿಸ್ಇಂಟರ್ಪ್ರಿಟ್ ಮಾಡಿ ಹೇಳಿದ್ನಲ್ಲ, ಅವ್ರಿಗೂ ಒಳ್ಳೇದಾಗಿಲ್ಲ ನನಗೂ ಒಳ್ಳೇದಾಗಿಲ್ಲ. ನನಗೆ ಹೋಗ್ತಾ ಇದ್ದ ಫ್ಲೋನಲ್ಲಿ ಒಂದು ದೊಡ್ಡ ಬ್ರೇಕ್ ಬಿದ್ದಂಗೆ ಆಯಿತು. ಬಟ್ ಓಕೆ, ಅದರಿಂದ ಎದ್ದು ಬಂದ್ವಿ, ಮತ್ತೆ ಇಟ್ಗಳು ಕೊಟ್ಟಿವಿ ಅವಶ್ಯ ಬೇರೆ, ಬಟ್ ಅದು ಇವತ್ತಿಗೂ ಮನಸ್ಸಲ್ಲಿ ಒಂದು ಹೆಪ್ಪುಗಟ್ಟು ಉಳ್ಕೊಂಡಿದೆ. ಅದು ಬಿಟ್ಟು ರವಿ ಬೋಪಣ್ಣ, ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ ಪಿಕ್ಚರ್ಗೆ ಸಂಭಾಷಣೆ ಬರ್ತಿದ್ದೀನಿ. ಮತ್ತೆ ಉದ್ಭವ ಅಂತ ಒಂದು ಪಿಕ್ಚರಲ್ಲಿ ಒಂದು ಸ್ಪೆಷಲ್ ರೋಲ್, ಒಂದು ಕಳ್ಳ ಸನ್ಯಾಸಿ ಕಳ್ಳ ಸ್ವಾಮೀಜಿ ಪಾತ್ರವನ್ನು ಮಾಡಿದ್ದೀನಿ, ಅದಕ್ಕೂ ಕೂಡ ಡೈಲಾಗ್ಸ್ ನಾನೇ ಬರೆದಿದ್ದೀನಿ. ಇನ್ನೊಂದು ಚಿರಂಜೀವಿ ಸರ್ಜಾ ಅವ್ರದ್ದು ಕ್ಷತ್ರಿಯ ಅಂತ ಒಂದು ಸಿನಿಮಾ, ಅದು ಈಗಷ್ಟೇ ಕಮಿಟ್ ಆದರೆ ಒಂದು 4 ದಿನ ಶೂಟಿಂಗ್ ಆಗಿದೆ ಅಷ್ಟೇ. ಆ ಮೂರು ಸಿನಿಮಾ ಆ್ಯಕ್ಟಿಂಗ್ ನಡೀತಾ ಇದೆ, ಮತ್ತೆ ಗೋವ ಮುಗೀತು, ರವಿ ಬೋಪಣ್ಣ ಕ್ಷತ್ರಿಯ ನಡೀತಾ ಇದೆ. ಈ ನಡುವೆ ಸ್ಕ್ರಿಪ್ಟಿಂಗ್ ನಡೀತಾ ಇದೆ, ಒಂದು ಇಬ್ಬರು ಮೂರು ಜನಕ್ಕೆ ಕತೆ ಹೇಳೋದಿದೆ, ಯಾವ ವರ್ಕೌಟ್ ಆಗುತ್ತೋ ಅದು ಕಂಟಿನ್ಯೂಷನ್ ಪ್ರಾಜೆಕ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.